ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ರವೀಂದ್ರ ಇವತ್ತು ಭಗವಂತನ ಪಾದನ ಸ್ಪರ್ಶಿಸ್ತಾ ಇವತ್ತಿನ ದಿನನ ಪ್ರಾರಂಭ ಮಾಡೋಣ ನಿನ್ನೆ ಟಾಸ್ಕ್ ಕೆಲವ್ರಿಗೆ ಗುರಿ ಹೆಂಗೆ ಸೆಟ್ ಮಾಡ್ಬೇಕು ಅನ್ನೋದು ಅಹ್ ಹೇಳ್ಕೊಟ್ಟಿದ್ದೆ ಕೆಲವ್ರಿಗೆ ಗೊತ್ತಾಗಿಲ್ಲ ನೋ ಪ್ರಾಬ್ಲಮ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಖಂಡಿತವಾಗ್ಲೂ ನಾಳೆ ಅಲ್ಲ ನಾಳೆದ್ದು ಸಿಗತ್ತೆ ಸೊ ನಾಳೆ ಟ್ರೈನಿಂಗ್ ಮುಗಿಬಹುದು ಬಟ್ ನಾಳೆದ್ದು ನಿರಂತರ ಜೊತೆ ಟಚ್ ಅಲ್ಲಿ ಇರ್ತೀವಿ ಫೀಡ್ಬ್ಯಾಕ್ ಸೆಷನ್ ನಿಮಗೆ ಸಿಗತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಡ್ ಇನ್ನೊಂದು ನಿಮ್ಗೆ ಏನಾರು ಅನುಮಾನ ಬಂತು ಅಂದ್ರೆ ದಯವಿಟ್ಟು ನನ್ನನ್ನ ನಿಮ್ ಮನೆ ಮಗನೋ ನಿಮ್ ಅಣ್ಣನೋ ನಿಮ್ ತಮ್ಮನೋ ಅಂದ್ಕೊಂಡು ದಯವಿಟ್ಟು ಕರೆ ಮಾಡಿ ಖಂಡಿತವಾಗ್ಲೂ ನಿಮ್ ಜೊತೆ ಮಾತಾಡಕ್ ನಾನು ಕೂಡ ರೆಡಿ ಆಗಿದ್ದೀನಿ ಸೊ ಇವತ್ ಯಾಕೆಂದ್ರೆ ಒಂದು ನಾವು ಮಾತಾಡಿದಾಗ ಇವತ್ತಿನ ಟಾಪಿಕ್ ನನಗೂ ಜಾಸ್ತಿ ಆಗತ್ತೆ ಅಂದ್ರೆ ನಾವ್ ಇವತ್ ಮಾತಾಡೋ ಟಾಪಿಕ್ ಯಾವ್ದಪ್ಪ ಅಂದ್ರೆ ಜ್ಞಾನ ಅನ್ನೋದು ಬಹಳ ಮುಖ್ಯ ಸೊ ಎಕ್ಸ್ಚೇಂಜ್ ಆದಾಗ ಜಾಸ್ತಿ ಸಿಗತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಮಾತಾಡಿದೀವಿ ಸ್ನೇಹಿತರೆ ಇವತ್ತು ನಿನ್ನೆ ಕೆಲವ್ರು ಒಂದ್ ಪ್ರಶ್ನೆ ಬಂತು ಆ ನಾವ್ ಹೇಳಿದ್ದೆಲ್ಲ ಭಗವಂತ ತಗೊಂತಾನ ನಾವ್ ಹೆಂಗ್ ಕೊಡೋದು ಭಗವಂತನ್ಗೆ ಭಗವಂತ ನಾವ್ ಕೊಟ್ಟಿರೋ ಪ್ರೇಯರ್ಸ್ ಎಲ್ಲ ತಗೊಂತ ಇದನ್ನ ಹೆಂಗ್ ಅರ್ಪಿಸೋದು ಭಗವಂತನ್ಗೆ ಅನ್ನೋದನ್ನ ನಾವ್ ಕೇಳಿದ್ವಿ ಭಕ್ತಿ ಅನ್ನೋದು ಅವನ್ ಹೋಗ್ತಿದ್ಯಾ ಅಂತ ಎಸ್ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ಭಕ್ತ ಕನಕದಾಸರಲ್ಲಿ ಜೀವನದಲ್ಲಿ ಒಂದು ಕತೆ ನಡೆಯತ್ತೆ ಅವ್ರ ಗುರುಗಳು ಕರೆದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ಎಲ್ರಿಗೂ ಶಿಷ್ಯಂದ್ರಿಗೂ ಕೂಡ ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ಕೊಟ್ಬಿಟ್ಟು ಹೇಳ್ತಾರೆ ನೋಡಿ ಈ ಬಾಳೆಹಣ್ಣನ ಯಾರಿಗೂ ಕಾಣ್ದೇನಂಗೆ ತಿನ್ಕೊಂಬರ್ಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಹೋಗ್ತಾರೆ ಹಿಂದಿನ ದಿವಸ ರಾತ್ರಿ ಒಬ್ಬ ಹೋಗಿ ಶೌಚಾಲಯದಲ್ಲಿ ಕದ್ದು ಮುಚ್ಚಿ ತಿಂತಾನೆ ಇನ್ನೊಬ್ಬ ಹಾಸಿಗೆ ಕಲ್ಗಡೆಗೆ ಮುಚ್ಕೊಂಡ್ ತಿಂತಾನೆ ಇನ್ನೊಬ್ಬ ಕಂಬದಿಂದ ಹೋಗ್ತಾನೆ ಇನ್ನೊಬ್ಬ ಊರಿಂದ ಆಚೆ ಮಂಟಪದ ಹತ್ರ ಹೋಗ್ ತಿಂತಾರೆ ಆದ್ರೆ ಮಾನ ಹೆಸ ಗುರುಗಳು ಕರೀತಾರೆ ಎಲ್ರು ಬನ್ನಿ ಅಂತ ಎಲ್ರು ಎಲ್ಲಾ ತಿಂದ್ರ ಅಂದಾಗ ಅವ ತಿಂದ್ವಿ ಅಂತ ಹೇಳ್ತಾರೆ ಕನಕದಾಸರು ಮಾತ್ರ ಬಾಳೆಹಣ್ಣ ಕೈಲಿ ಬರ್ತಾರೆ ಯಾಕಪ್ಪ ನಿನ್ ತಿನ್ಲಿಲ್ವಾ ಅಂದ್ರೆ ಇಲ್ಲ ತಿನ್ಲಿಲ್ಲ ಅಂತಾನೆ ಯಾಕೆ ಅಂದ್ರೆ ಎಲ್ ನೋಡಿದ್ರು ನೋಡ್ತಾ ಇದ್ದಾನಲ್ಲ ನಾನ್ ಹೆಂಗ್ ಕದ್ದು ಮುಚ್ಚಿ ತಿನ್ಲಿ ಅಂತ ಯಾರು ನೋಡ್ತಾ ಇದ್ದಾರಪ್ಪ ಅಂದ್ರೆ ಭಗವಂತ ನೋನ್ ಯಾವಾಗ್ಲೂ ನಮ್ ನೋಡ್ತಾ ಇರ್ತಾನಲ್ಲ ಅದ್ ಹೆಂಗ್ ಅವ್ನ ಕಣ್ ಮುಚ್ಕೊಂಡ್ ನಾವ್ ತಿನ್ನಕ್ಕಾಗತ್ತೆ ಯಾರಿಗೂ ಕಾಣ್ದಿರ ತಿನ್ನಕ್ ಆಗಲ್ಲ ಅಂತ ಹೇಳಿ ಒಂದು ಉತ್ತರ ಕೊಡ್ತಾರೆ ಸ್ನೇಹಿತರೆ ಈ ಪ್ರಶ್ನೆಯ ಉತ್ತರಕ್ಕೆ ಒಂದು ಅರ್ಥ ಮಾಡ್ಕೊಬೇಕಾರ್ದು ಇಷ್ಟೇ ಭಗವಂತ ನಮ್ ಪಕ್ಕದಲ್ಲೋ ಈ ಕಡೆನೋ ಹಿಂದ್ಗಡೆನೋ ಮುಂದ್ಗಡೆ ಎಲ್ಲ ಭಗವಂತ ನಮ್ಮ ಈ ಕಡೆ ಪಕ್ಕದಲ್ಲಿ ಈ ಕಡೆ ಪಕ್ಕದಲ್ಲಿ ನಮ್ಮ ಮೇಲೆ ನಮ್ಮ ಕೆಳಗೆ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಒಳಗೆ ಇದ್ದು ಪ್ರತಿಯೊಂದು ಕೂಡ ಗಮನಿಸ್ತಾ ಇದೇ ಅನ್ನೋದನ್ನ ಮರಿಬಾರ್ದು ಅದಕ್ಕೆ ಭಗವದ್ಗೀತೆಯಲ್ಲಿ ಎರಡು ಬರುತ್ತೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಅಂತ ಕ್ಷೇತ್ರ ಅಂದ್ರೆ ನಾನು ಕ್ಷೇತ್ರಜ್ಞ ಅಂದ್ರೆ ಒಳಗಡೆ ಇರತಕ್ಕಂತ ಭಗವಂತ ಅದು ಅವನ್ ಕಂಟ್ರೋಲ್ ಅಲ್ಲಿ ಇದೆ ಇವತ್ತು ಏನೇ ನಡೀತಾ ಇದ್ರು ಅದು ಅವನೇ ಕಾರಣ ನಾವೆಲ್ಲರೂ ಏನಾಗಿದೀವಪ್ಪ ಅಂದ್ರೆ ಚಿಂತೆ ಒಳಗಾಗ್ಬಿಟ್ಟಿದೀವಿ ಅದಕ್ಕೆ ನಮ್ಗೆ ಇದು ಜ್ಞಾನ ಸಿಗ್ತಾ ಇಲ್ಲ ನಾವು ಚಿಂತೆ 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 ಮಕ್ಕಳು ಚಿಂತೆ ಒಂದಿಷ್ಟು ದಿನ ಹೆಂಡತಿ ಚಿಂತೆ ಒಂದಿಷ್ಟು ದಿನ ಗಂಡನ ಚಿಂತೆ ಅತ್ತೆ ಒಂದ್ ಚಿಂತೆ ಅಪ್ಪ ಅಮ್ಮನ್ ಚಿಂತೆ ಸಾಲದ ಚಿಂತೆ ಬಿಸ್ನೆಸ್ ಚಿಂತೆ ಆ ಚಿಂತೆ ಈ ಚಿಂತೆ ಜ್ಞಾನ ಸಿಗ್ದಿರೋದಕ್ಕೆ ಅದೇ ಕಾರಣ ಜ್ಞಾನ ಸಿಗ್ಬೇಕು ಅಂದ್ರೆ ಚಿಂತೆ ಅಲ್ಲ ಮುಖ್ಯ ಚಿಂತನೆ ಮುಖ್ಯ ಚಿಂತನೆ ಮಾಡ್ಬೇಕು ನೀವು ಚಿಂತನೆ ಮಾಡ್ದಾಗ ಮಾತ್ರ ನಿಮಗೆ ಜ್ಞಾನ ಸಿಗಕ್ಕೆ ಶುರು ಆಗತ್ತೆ ಅದಕ್ಕೆ ಮಾಡ್ಬೇಕಾದ್ರ ಏನಪ್ಪಾ ಅಂದ್ರೆ ಆತ್ಮಾವಲೋಕನ ಮಾಡ್ಕೋಬೇಕು ನಾವು ಕೂತ್ಕೊಬೇಕು ನಾವ್ ಏನಕ್ಕೆ ಇಲ್ಲಿಗ್ ಬಂದಿದೀವಿ ನಾನ್ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ದಾಗ ಸಿಗತ್ತೆ ಸ್ನೇಹಿತರೆ ಒಂದು ತಿಳ್ಕೊಳ್ಳಿ ನಾನ್ ಯಾರು ಅಂದಾಗ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ದಾಸರುಗಳು ಹೇಳೋದು ಅಹ್ ಋಷಿ ಮುನಿಗಳು ಹೇಳಿರೋದು ಏನಪ್ಪಾ ಅಂದ್ರೆ ಒಂದು ಬಾಲ ಒಂದು ಕುದುರೆಯ ಬಾಲನ ತಗೊಂಡು ಅದರಲ್ಲಿರೋ ಒಂದು ಎಳೆಯ ಕೂದ್ದು ತಗೊಂಡು ಅದ್ರಲ್ಲಿ ನೂರು ಪೀಸ್ ಮಾಡಿದ್ರೆ ಅದರಲ್ಲಿ ಒಂದು ಪೀಸ್ ತಗೊಂಡು ಅದು ನೂರ್ ಪೀಸ್ ಆಗಕ್ಕಾದ್ರೆ ಅದರಲ್ಲಿರೋ ಅಷ್ಟು ಒಂದು ಸಣ್ಣ ಎಳೆಯ ಅಷ್ಟು ಆತ್ಮದ ಶಕ್ತಿ ಒಳಗಡೆ ಇದೆಯಂತೆ ಅಷ್ಟು ಶಕ್ತಿ ಭಗವಂತ ಕಾಣಿಸಲ ಅದು ಅಷ್ಟು ಸಣ್ಣದದು ಅಷ್ಟು ು ಕಾ ಕಾಣದೇ ಇರ್ತಕ್ಕಂಥದ್ದು ಶಕ್ತಿ ಅಷ್ಟಿದೆ ನಾನು ಯಾರು ಅಂತ ತಿಳ್ಕೊಬೇಕು ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ನಾನ್ ಏನ್ ಮಾಡ್ಬೇಕು ಇದನ್ನ ನಾವು ಯಾವಾಗ ತಿಂಕ್ ಮಾಡ್ತೀವಪ್ಪ ಅಂದ್ರೆ ಅರವತ್ತು ಎಪ್ಪತ್ತು ವರ್ಷ ಆದ್ಮೇಲೆ ತಿಂಕ್ ಮಾಡ್ತೀವಿ ಆದ್ರೆ ಅದಕ್ಕೆ ಮುಂಚೆ ಬಂದ್ರೆ ನಮ್ಮ ಆತ್ಮಕ್ಕೆ ಒಂದು ಚಿಂತನೆ ಕೊಡ್ಬೋದು ಒಂದು ಚೈತನ್ಯ ಕೊಡ್ಬೋದು ಆಧ್ಯಾತ್ಮಿಕವಾಗಿ ಕೊಡ್ಬೇಕು ಆಧ್ಯಾತ್ಮ ಅಂದ್ರೆ ಏನು ನಮ್ಮ ಆತ್ಮಕ್ಕೆ ಆದ್ಯತೆ ಕೊಡ್ಬೇಕು ಆ ಆತ್ಮಕ್ಕೆ ಹೈಯೆಸ್ಟ್ ಆದ್ಯತೆ ಕೊಟ್ಟಾಗ ಆದ್ಯತೆ ಅಂದ್ರೆ ನಂಬರ್ ಒನ್ ಪ್ರಯಾರಿಟಿ ಕೊಟ್ಟಾಗ ಆಧ್ಯಾತ್ಮ ಚಿಂತನೆ ಸ್ಟಾರ್ಟ್ ಆಗತ್ತೆ ನಮ್ಗೆ ಭಗವಂತನ ಮೂಲಕ ಜ್ಞಾನ ಸಿಗಕ್ ಶುರು ಆಗತ್ತೆ ನಾನು ಆಲ್ರೆಡಿ ಹೇಳಿದೆ ಜ್ಞಾನ ಅನ್ನೋದು ಹೊರಗಡೆಯಿಂದ ಸಿಕ್ಕದಾಗ ಈ ನಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಗಳು ಇವತ್ತಿಂದ ಸಿಗೋ ಜ್ಞಾನ ಅದೇನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಆಗೋಸ್ ಆದ್ರೆ ನಮ್ಮ ಹಿರಿಯರು ಋಷಿ ಮುನಿಗಳು ಅಂಡ್ ನಿನ್ನೆ ಕೇಳಿರೋ ಪ್ರಶ್ನೆ ಒಂದೇ ವೇದ ಉಪನಿಷತ್ತು ಸೂತ್ರಗಳನ್ನ ಓದಿ ಬ್ರಹ್ಮಸೂತ್ರ ಈ ತರದೆಲ್ಲ ಓದಿ ಓದ್ದಾಗ ನೀನ್ ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದ್ರಲ್ಲಿ ಪ್ರತಿಯೊಂದಕ್ಕೂ ಕೂಡ ಉತ್ತರ ಇದೆ ಸ್ನೇಹಿತರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಮನೆಯಲ್ಲಿ ಸ್ವಿಚ್ ಇರುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಬಲ್ಪ್ ಆನ್ ಆಗುತ್ತೆ ಸೊ ಈ ಸ್ವಿಚ್ ಅನ್ನೋದು ಭಕ್ತಿ ಅಂಡ್ ಬಲ್ಬ್ ಅನ್ನೋನು ಭಗವಂತ ಕೆಲವೊಂದ್ಸತಿ ಸ್ವಿಚ್ ಆನ್ ಮಾಡ್ತೀವಿ ಬಲ್ಬ್ ಆನ್ ಆಗಲ್ಲ ತೆಗೆದು ನೋಡ್ತೀರಾ ಬಲ್ಬ್ ಕರೆಕ್ಟ್ ಆಗಿರುತ್ತೆ ಬಲ್ಬ್ ಏನು ಪ್ರಾಬ್ಲಮ್ ಇಲ್ಲ ಸ್ವಿಚ್ಚು ಪ್ರಾಬ್ಲಮ್ ಇಲ್ಲ ಭಕ್ತಿಯಿಂದ ಕೊಟ್ಟಿರ್ತೀರ ಆದ್ರೆ ಮಧ್ಯ ಇರತಕ್ಕಂಥ ಒಂದು ವೈಯರ್ ಪ್ರಾಬ್ಲಮ್ ಇರುತ್ತೆ ಆ ವೈಯರ್ ಬಗ್ಗೆ ಇವತ್ತು ಮಾತಾಡಕ್ಕೆ ಕೊಟ್ಟಿದ್ವಿ ಆ ವೈಯರ್ ಏನಪ್ಪಾ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಜ್ಞಾನ ಆ ಜ್ಞಾನ ಅನ್ನೋದು ಸಿಕ್ಬಿಟ್ರೆ ಆ ಜ್ಞಾನ ಅನ್ನೋದು ಅಜ್ಞಾನ ಅಲ್ಲ ಜ್ಞಾನ ಅನ್ನೋದು ಸಿಕ್ಕಿದ್ರೆ ಖಂಡಿತವಾಗ್ಲು ಆ ಲೈಟ್ ಆಗತ್ತೆ ಹಂಗಂದ್ರೆ ಜ್ಞಾನ ಸಿಗೋದಕ್ಕೆ ದಾರಿ ಏನು ಮಾರ್ಗ ಹುಡ್ಕೋಣ ಫಸ್ಟ್ ಜ್ಞಾನ ಅಂದ್ರೆ ಅರ್ಥ ಏನು ಸ್ನೇಹಿತರೆ ಫಸ್ಟ್ ಭಗವಂತ ನಿಮ್ಮ ಹತ್ರಕ್ಕೆ ಬಂದು ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂದ್ರೆ ಭಗವಂತ ಕೇಳೋದು ಒಂದೇ ನಿಮ್ಮ ಹತ್ರಕ್ಕೆ ಫಸ್ಟು ನಿಮ್ ಮೇಲೆ ಅವ್ನ ನಂಬಿಕೆ ಬರಬೇಕು ನಿಮ್ಗೆ ಅವ್ನ ಮೇಲೆ ನಂಬಿಕೆ ಅಲ್ಲ ಅವನು ಫಸ್ಟ್ ನಿಮ್ಮ ಮೇಲೆ ನಂಬಿಕೆ ಬರ್ಬೇಕು ಆ ಭಗವಂತ ನಮ್ಮ ನಂಬಬೇಕು ಅದೇ ನಂಬಕ್ ಸಾಧ್ಯ ಖಂಡಿತ ನಿಮ್ ಮುಂದೆ ಅದಕ್ಕೋಸ್ಕರ ಟೆಸ್ಟ್ ಇಟ್ಟಿದ್ದಾನೆ ಎಕ್ಸಾಮ್ ಇಟ್ಟಿದ್ದಾನೆ ಏನು ಅಂತ ಕೇಳ್ತೀರಾ ಸ್ನೇಹಿತರೆ ನಿಮ್ ಅವನು ನಿಮ್ಮನ್ನ ನಂಬೇಕು ಅಂದ್ರೆ ಮೊದಲು ನಿಮ್ಮನೇಲಿರೋ ದೇವ್ರನ್ನ ನೀವು ಪೂಜೆ ಮಾಡ್ಬೇಕು ನಿಮ್ಮನೇಲಿರೋ ದೇವ್ರಿಗೆ ನೀವು ಮರ್ಯಾದೆ ಕೊಡ್ಬೇಕು ನಿಮ್ಮನೇಲಿರೋ ದೇವ್ರಿಗೆ ನೀವು ಚೆನ್ನಾಗಿ ನೋಡ್ಕೊಂಡಾಗ ಮಾತ್ರ ಆ ದೇವ್ರು ನಿಮ್ ನಿಮ್ಮನ್ನ ನಂಬ್ತಾನೆ ನಮ್ಮನೇಲಿರೋ ದೇವ್ರು ಯಾವ್ದು ದೇವ್ರ ಮನೆಯಲ್ಲಿರೋದ ಅಲ್ಲ ಸ್ನೇಹಿತರೆ ಕಣ್ಮುಂದಿರತಕ್ಕಂತ ಇಬ್ರು ದೇವತೆಗಳು ಅವ್ರು ಯಾರಪ್ಪ ಅಂದ್ರೆ ತಂದೆ ಮತ್ತೆ ತಾಯಿ ಇವ್ರಿಬ್ರು ಕೂಡ ದೇವತೆಗಳು ಇವ್ರಿಬ್ರನ್ನ ಹೆಂಗ್ ನೋಡ್ಕೊಂತ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಇವತ್ ನಾವ್ ಹೆಂಗಾಗಿದೀವಿ ಅಂದ್ರೆ ಕಮರ್ಷಿಯಲ್ ನೋ ಟೈಮ್ ಪೇರೆಂಟ್ಸ್ಗೆ ನಮ್ಮ ಮನೇಲಿ ಇದ್ರೆ ಬಾರ ಅವರು ಅವ್ರನ್ನ ಹೆಂಗಾರು ಮಾಡಿ ಆಚೆ ಹಾಕ್ಬೇಕು ಅವ್ರ ಬದುಕಿದಾರ ಸತ್ಯ ನಮ್ಗ್ ಗೊತ್ತಿಲ್ಲ ಸ್ನೇಹಿತರೆ ಒಂದ್ ತಿಳ್ಕೊಳಿ ನಾವ್ ಇವತ್ ಇಷ್ಟು ಬೆಳೆದಿದ್ದೀವಿ ನಾವ್ ಇಷ್ಟು ಮಾತಾಡ್ತಾ ಇದೀವಿ ಅಂದ್ರೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ತಂದೆ ತನ್ನ ಎಲ್ಲ ಊಟ ತಿಂಡಿನ ಬಿಟ್ಟು ಮಕ್ಕಳು ಓದುಗೋಸ್ಕರ ಬೆಳವಣಿಗೆಗೋಸ್ಕರ ಅವ್ನು ಖರ್ಚು ಮಾಡ್ತಾರೆ ಅವ್ನು ಖುಷಿನ ಸ್ಯಾಟಿಸ್ಫೈ ಮಾಡ್ತಾರೆ ತಾಯಿ ಒಂಬತ್ತು ತಿಂಗಳು ನಿಮ್ಮನ್ನ ಹೊಟ್ಟೆಲ್ಲಿ ಜಾಗ ಇಟ್ಕೊಂಡು ತನ್ನ ಪುನರ್ಜನ್ಮ ತನ್ನ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ನಿಮಗ್ ಜನ್ಮ ಕೊಡ್ತಾಳೆ ನೀವೇನ್ ಕೊಡ್ತಾ ಇದ್ದೀರಾ ಅವ್ರಿಗೆ ಹೋಗ್ಲಿ ಒಂದು ಪ್ರೀತಿಯ ಮಾತ್ ಕೊಡ್ತಾ ಇದ್ದೀರಾ ಇಲ್ಲ ನಿಮಗ್ ನೋವಾದಾಗ ಮಾತ್ರ ತಂದೆ ತಾಯಿ ಖುಷಿಯಾದಾಗ ನಿಮಗ್ ಟೈಮೇ ಇಲ್ಲ ಸ್ನೇಹಿತರೆ ಪದ್ಮ ಪುರಾಣದಲ್ಲಿ ಒಂದು ಹೇಳತ್ತೆ ಯಾವ ಮನುಷ್ಯ ತನ್ನ ತಂದೆ ತಾಯಿಗೆ ಮರ್ಯಾದೆ ಕೊಡಲ್ವೋ ಮುಂದಿನ ಜನ್ಮದಲ್ಲಿ ಅವನು ಮಲ ತಿಂತಕ್ಕಂತ ಹಂದಿಯಾಗಿ ಉಡ್ತಾನೆ ಅನ್ನೋದನ್ನ ಹೇಳಿದರೆ ಸ್ನೇಹಿತರೆ ಮೊದಲು ನಿಮ್ ಮನೇಲಿರೋ ದೇವ್ರನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ ತಂದೆ ತಾಯಿ ಇಲ್ವಾ ಹೋಗಿ ಅವ್ರ ಫೋಟೋ ಮುಂದೆ ನಿಂತ್ಕೊಳ್ಳಿ ಅವ್ರಿಗೆ ಕ್ಷಮೆ ಕೇಳಿ ಅವ್ರನ್ನ ನೋಯಿಸಿದ್ರೆ ಗೊತ್ತಿಲ್ಲ ಆತ್ಮಗಳು ನಿಮ್ಗೋಸ್ಕರ ಕಾಯ್ತಿದೆ ಅವ್ರನ್ನ ಕೇಳ್ಕೊಂಡು ಕ್ಷಮೆ ಕೇಳಿ ಕೃತಜ್ಞತೆ ಕೊಡಿ ಆಟೋಮೆಟಿಕ್ಲಿ ನೋಡಿ ನಿಮ್ಮ ಯಶಸ್ಸಿನ ಬಾಗ್ಲು ಓಪನ್ ಆಗಕ್ ಶುರು ಆಗುತ್ತೆ ಯಾಕೆ ನಾನು ಟಾಸ್ಕ್ ಕೊಟ್ಟಿದ್ದೆ ನಿಮ್ಮ ತಂದೆ ತಾಯಿ ಪಾತ್ ಪೂಜೆ ಮಾಡಿ ಅಂತ ಇದೇ ಕಾರಣ ಸ್ನೇಹಿತರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಈ ಭಕ್ತಿ ನೀವು ನೀವು ಆ ಒಂದು ಜ್ಞಾನ ಸಿಗ್ಬೇಕು ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಸೇವಕನಾಗ್ಬೇಕು ನೀವು ಸೇವಕನಾಗಬೇಕು ಯು ಮೇ ಬಿ ಎ ಸಾಫ್ಟ್ವೇರ್ ಇಂಜಿನಿಯರ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಲಕ್ಷ ಆಗಿರ್ಬೋದು ಕೋಟಿ ಆಗಿರ್ಬೋದು ಏನ್ ಬೇಕಾದ್ರೂ ಆಗಿರ್ಬೋದು ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಭಗವಂತನ ನೀವು ಪರ್ಚೇಸ್ ಮಾಡೋಕ್ ಆಗಲ್ಲ ಈಸ್ ನಾಟ್ ಫಾರ್ ಎ ಸೇಲ್ ಅವನನ್ನ ನಿಮ್ ಇರ್ತಕ್ಕಂಥ ಕೋಟಿ ಎಲ್ಲ ನಿಮ್ಮ ಮೈಲ್ ಚರ್ಮ ಸುಳಿದು ಬಿಸಾಕಿದ್ರು ಕೂಡ ಅವನನ್ನ ಪರ್ಚೇಸ್ ಮಾಡೋಕಾಗಲ್ಲ ಅವ್ನು ಕೇಳೋದ್ ನಿಮ್ಮ ಹತ್ರ ಒಂದೇ ನೀನು ಪ್ರೀತಿಯಿಂದ ನನಗ್ ಭಕ್ತಿ ಕೊಟ್ಟಿದ್ಯಾ ನನ್ನ ಅತ್ಯ ನಾನ್ ಬರ್ತೀನಿ ನಿನ್ನ ಹತ್ರಕ್ಕೆ ನಿನ್ನ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊ ಆಟೋಮೆಟಿಕ್ಲಿ ಬರ್ತೀನಿ ಅಲ್ಲಿವರೆಗೂ ನಾನ್ ಬರಲ್ಲ ಅಂತ ಭಗವಂತ ಹೇಳಿದ ನಿಮ್ ತಂದೆ ತಾಯಿನ ನೋಡ್ಕೊಳ್ಳಿ ಅವ್ನ ಅಲ್ಲಿಂದ ನೋಡ್ತಾ ಇರ್ತಾನೆ ಅವ್ನಿಗ್ ಗೊತ್ತಾಗತ್ತೆ ಚೆನ್ನಾಗ್ ಇದ್ದಾನೆ ಇವ್ರನ್ನ ನಾನ್ ಇವ್ರ ಜೊತೆ ನಿಂತ್ಕೋಬೇಕು ಅಂತ ಬಂದು ನಿಮ್ ಜೊತೆಗ್ ನಿಂತ್ಕೊಂತಾನೆ ಇಲ್ಲಿವರೆಗೂ ಇತಿಹಾಸದಲ್ಲಿ ಭಗವಂತನ ಹುಡ್ಕೊಂಡ್ ಹೋಗಿರೋರು ಯಾರು ಇಲ್ಲ ಭಗವಂತನೇ ಹುಡ್ಕೊಂಡ್ ಬಂದಿರೋದ್ ಭಕ್ತರ ತಕ್ಕಿದೆ ಶಬರಿ ರಾಮನ ಹೋಗಿಲ್ಲ ರಾಮನೇ ಶಬರಿ ಹತ್ರಕ್ ಬಂದ ಸ್ನೇಹಿತರೆ ಪುಂಡಲಿಕ ಹತ್ರಕ್ಕೆ ಕೃಷ್ಣ ಹುಡಿಕೊಂಡೋಗ್ಲ ಕೃಷ್ಣ ಪುಂಡಲಿಕ ಕೃಷ್ಣ ಹತ್ರ ಹುಡ್ಕೊಂಡೋಗ್ಲ ಕೃಷ್ಣನೇ ಹುಡಿಕೊಂಬಂದ ಇದ್ರಲ್ಲಿ ತೋರ್ಸತ್ತೆ ನಿಮ್ಮ ಶ್ರದ್ಧೆ ನಿಮ್ಮ ಸೇವಾ ಮನೋಭಾವ ನಿಮ್ಮ ಹತ್ರಕ್ಕೆ ಹುಡುಕೊಂಬರತ್ತೆ ಇನ್ನೂ ಬೆಸ್ಟ್ ಉದಾಹರಣೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಕೃಷ್ಣ ಸಂಧಾನಕ್ಕೆ ಹೋದಾಗ ಮಾತುಕತೆಗೆ ಅದರಲ್ಲಿ ದುರ್ಯೋಧನ ನಿಂತ್ಕೊಂಡು ಸಕಲ ಇಷ್ಟವಾಗಿರ್ತಕ್ಕಂತ ಎಲ್ಲ ಸ್ವೀಟ್ಸ್ಗಳನ್ನ ಮಾಡಿಸಿ ಸಿಹಿಗಳನ್ನ ಮಾಡಿಸಿ ಆಹಾರ ರೆಡಿ ಮಾಡಿ ಬಾಗ್ಲಲ್ಲಿ ನಿಂತ್ಕೊಂಡು ಹೇಳ್ತಾನೆ ಕೃಷ್ಣ ನನ್ ಮನೆಗೆ ಬಾ ನಾನ್ ನಿನ್ಗೆ ಬೇಕಾಗಿರೋ ಇಷ್ಟಪಟ್ಟರದ ಇರ್ತೀನಿ ನನ್ನ ಮನೇಲೆ ಎಳ್ಕೋ ಅಂತ ಹೇಳ್ತಾನೆ ನಾವೆಲ್ಲ ಬೇರೆಯವರಾಗಿದ್ರೆ ಹೌದಾ ಬರ್ತೀನಿ ಬಿಡಪ್ಪ ಹೆಂಗೋ ಪಾಪ ಬೇಜಾರ್ ಮಾಡ್ಕೊಂಡ್ಬಿಡ್ತ ಹೋಗ್ತೀನಿ ಬಟ್ ಅದ್ರ ಕೃಷ್ಣ ಒಂದೊಂದು ಹೇಳ್ತಾನೆ ನಾನ್ ಬರಲ್ಲ ಯಾಕೆ ಅಂದ್ರೆ ನೀನ್ ನನ್ನ ಆಪ್ತಾನೂ ಅಲ್ಲ ನನ್ನ ಸ್ನೇಹಿತನೂ ಅಲ್ಲ ಎರಡನೇ ನನ್ಗೆ ಅಶ್ವೂ ಇಲ್ಲ ಅಂತ ಹೇಳ್ತಾನೆ ಯಾಕೆ ಅಂದ್ರೆ ಅದ್ ಎರಡು ಒಂದ್ ಕಾರಣ ಅಲ್ಲ ಅವ್ನ್ ಬರಕ್ ಇಷ್ಟ ಇರ್ಲಿಲ್ಲ ಯಾಕೆ ಅಂದ್ರೆ ಒಂದೇ ದುರ್ಯೋಧನಲ್ಲಿ ಸೇವಾ ಮನೋಭಾವ ಇರ್ಲಿಲ್ಲ ಅಹಂಕಾರ ಇತ್ತು ನಂದು ನಡಿಬೇಕು ಅನ್ನೋ ಒಂದು ಅಹಂಭಾವ ಇದ್ದಿದ್ದಕ್ಕೆ ಭಗವಂತ ಗೊತ್ತಾಯ್ತು ಅದೇ ಕೃಷ್ಣ ಅಲ್ಲಿ ಮೂಲೆಲ್ಲ ನಿಂತಿರ್ತಕ್ಕಂತ ಕಾಯ್ಕೊಂಡು ನಿಂತಿರ್ತಕ್ಕಂತ ಶುದ್ರ ಮನೆ ಆಗಿರ್ತಕ್ಕಂತ ವಿದುರ ಮನೆಗೆ ಹೋಗ್ತಾನೆ ವಿದುರ ಖುಷಿಯಾಗ್ಬಿಡ್ತಾನೆ ನನ್ ಮನೆಗೆ ಕೃಷ್ಣ ಬನ್ನ ಅಂತ ಹೇಳಿ ಅವ್ನು ಕೊಟ್ಟಿದ್ದನ್ನ ಪ್ರೀತಿಯಾಗಿ ಸ್ವೀಕಾರ ಮಾಡಿ ಅಲ್ಲಿ ಉಳ್ಕೊಂತಾನೆ ಇದರಿಂದ ಅರ್ಥ ಇಷ್ಟೇ ಯಾರು ಪ್ರೀತಿಯಿಂದ ಸೇವಾ ಮನೋಭಾವದಿಂದ ಕೊಡ್ತಾರ ಅವ್ರಿಗೆ ಭಗವಂತ ಒಲಿತಾನೆ ಭಗವಂತ ಒಲಿದ್ರೆ ಜ್ಞಾನ ಸಿಗತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಸ್ನೇಹಿತರೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಅಹ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆ ಭಾಗವತ್ವದಲ್ಲಿ ಒಂದು ಕತೆ ಬರುತ್ತೆ ಶ್ರುತ ಅಂತ ಒಬ್ಬ ಬಡವ ಅವ್ನು ಹರ್ಕಲ್ ಬಟ್ಟೆನ ಹಾಕೊಂಡು ಒಂದು ಮುರುಕುಲ್ ಗುಡಿಸ್ಲಲ್ಲಿ ಅರ್ಧೋಗಿರೋ ಚಾಪೆ ಅವನ ಜೀವನ ಅವನಿಗೆ ಕರೆಕ್ಟ್ ಆಗಿ ತಿನ್ನ ಊಟ ಇರಲ್ಲ ಆದ್ರೆ ಒನ್ಗೊಂದು ಬಹಳ ಆಸೆ ಇರತ್ತೆ ಏನಪ್ಪಾ ಅಂದ್ರೆ ನಾನು ಕೃಷ್ಣನ್ ಜೊತೆಗೆ ಮಾತಾಡಬೇಕು ಕೃಷ್ಣನ ನಮ್ಮ ಮನೆಗ್ ಕರ್ಕೊಂಡ್ಬರ್ಬೇಕು ಅಂತ ಆಸೆ ಇರತ್ತೆ ಇಂಥವ್ರ ಮನೆ ಕೃಷ್ಣ ಬರ್ತಾನ ನೋಡೋಣ ಸೊ ಇದು ಹೆಂಗ್ ಹೋಗತ್ತೆ ಅಂದ್ರೆ ಕೃಷ್ಣನಿಗೆ ಇದು ತಲ್ಪತ್ತೆ ನನ್ನ ಭಕ್ತ ನನ್ಗೋಸ್ಕರ ಕಾಯ್ತಾದಾನೆ ಅಂತ ಕೃಷ್ಣ ಎಂತವನು ಅಂದ್ರೆ ಒನ್ ಅರ್ಧ ಮಹಾಮುನಿಗಳನ್ನೆಲ್ಲ ಹಿಡ್ಕೊಂಡು ಭರ್ತನಲ್ಲಿಗೆ ಬಂದಾಗ ಆ ಒಂದು ರಾಜ್ಯದ ರಾಜ ಬೃಹತ್ ಬಲ ಅನ್ನೋ ಒಂದು ರಾಜ ಅವನು ಕೂಡ ಪರಮ ಭಕ್ತ ಕೃಷ್ಣನಿಗೆ ಕೃಷ್ಣ ಇವನ್ಗೂ ಇಲ್ಲ ನಂಗಿಲ್ಲ ಇವನ್ಗೂ ಇಲ್ಲ ಅನ್ನಂಗಿಲ್ಲ ಇವನ್ ಬರ್ತಾನೆ ಅಂತಿದ್ದಂಗೆ ಸಕಲ ಆನೆಗಳು ಕುದುರೆಗಳು ವೇದ ಘೋಷಗಳು ಎಲ್ಲ ರಾಜರು ಎಲ್ಲ ರಾಜರುಗಳು ಸೈನಿಕರು ನಿಂತ್ಕೊಂಡು ಒಂದು ಗ್ರ್ಯಾಂಡ್ ಆಗಿ ಅವ್ನ ಬರ್ಮಾಡ್ಕೊತಾರೆ ಆದ್ರೆ ಕೃಷ್ಣ ಆ ಶ್ರುತಕೀರ್ತ ಅನ್ಕೊಂತ ನನ್ ಜೊತೆ ಬರ್ತಾನ ಕೃಷ್ಣ ಈ ತರ ಇದ್ದಾಗ ಅವನು ನನ್ ಜೊತೆಗೆ ಎಲ್ ಬರ್ತಾನೆ ಅಂತಾನೆ ಆದ್ರೆ ಅಲ್ಲಿ ಎರಡು ಡಿವೈಡ್ ಆಗತ್ತೆ ಇಬ್ರು ಕೃಷ್ಣ ಆಗ್ತಾರೆ ಒಂದು ಕೃಷ್ಣ ಆ ರಾಜನ್ ಜೊತೆಗೆ ಹೋಗ್ತಾನೆ ಇನ್ನೊಬ್ಬ ಕೃಷ್ಣ ಶ್ರುತಕೀರ್ತನ ಜೊತೆಗೆ ಬರ್ತಾನೆ ಒಂದು ವಿಂಗಡಿಸಿ ಹೇಳ್ತಾರೆ ಬಹಳ ಚೆನ್ನಾಗಿ ಕೃತಕೀರ್ತ ಹೋಗ್ಬೇಕಾರೆ ಇಲ್ಲಿ ಹೂವನ್ನ ಎರ್ಚ್ಕೊಂಡು ವಾದ್ಯ ಘೋಷಗಳೊಂದಿಗೆ ಕರ್ಕೊಂಡಾದ್ರೆ ಇವನು ಹರ್ಕಲ್ ಬಟ್ಟೆ ಮನೇಲಿ ಇದನ್ನ ಹಾಕಿ ಅದ್ರ ಮೇಲೆ ನಡ್ಸ್ಕೊಂಡು ಕೃಷ್ಣನ ಕರ್ಕೊಂಡು ಹೋಗ್ತಾನೆ ಎರಡು ಕಡೆನ ಅವನೇನೆ ಎರಡು ಕಡೆಯಿಂದನು ಖುಷಿಯಾಗಿ ಹೋಗ್ತಾ ಇದ್ದಾನೆ ಇಲ್ಲಿ ಬಂಗಾರದ ಸಿಂಹಾಸನ ಮೇಲೆ ಕುಡಿಸ್ಕೊಂತಾರೆ ಅಲ್ಲಿ ಅರ್ಧೋಗಿರೋ ಚಾಪೆ ಮೇಲೆ ಕೂಡಿಸ್ತಾನೆ ಇಲ್ಲಿ ಸಕಲ ಸೀಗಳ್ನ ಇಡ್ತಾನೆ ಅವನು ಒಂದ್ ಓಟ ನೀರ್ ಇಡ್ತಾನೆ ಅವ್ನು ಹೇಳ್ತಾನೆ ನನ್ ಮನೆ ಇರೋದೆ ಹಿಂಗಪ್ಪ ಅಂತ ಹೇಳ್ತಾನೆ ಅವನು ಹೇಳ್ತಾನೆ ನನ್ನ ರಾಜ್ಯ ಇರೋದೇ ಹಿಂಗೆ ಅಂತ ಹೇಳ್ತಾನೆ ಇಬ್ರು ಕಡೆಗೂ ಸ್ವೀಕರಿಸ್ತಾ ಇದಾನೆ ಇಬ್ರು ಕಡೆಗೂ ಆನಂದವಾಗಿದ್ದಾನೆ ಇಬ್ರು ಪ್ರೀತಿನೂ ತಗೊಂತಾನೆ ಇಬ್ರು ಭಕ್ತಿನು ತಗೊಂತಾನೆ ಇದ್ರಲ್ಲೇ ಗೊತ್ತಾಗತ್ತೆ ಅವ್ನಿಗೆ ನಿಮ್ಮ ಶ್ರೀಮಂತಿಕೆ ಆಗ್ಲಿ ನೀವು ಬಡವರಾಗ್ಲಿ ಅಂತ ನೋಡಲ್ಲ ಅವನು ಬೇಕಾಗಿರೋದೊಂದೇ ನಿಷ್ಕಾಮ ಪ್ರೀತಿ ನಿಷ್ಕಾಮ ಭಕ್ತಿ ಇದೊಂದು ಕೊಟ್ರೆ ನಿಮ್ಮ ದಾಸನಾಗಿ ಬಂದು ನಿಮ್ ಜೊತೆಗೆ ನಿಂತ್ಕೊಂತಾನೆ ಭಕ್ತ ಕುಂಬಾರಲ್ಲಿ ನೋಡಿದೀವಿ ಕೃಷ್ಣನೇ ಅವತಾರ ಎತ್ಕೊಂಬಂದು ಅವ್ನ ಸೇವೆ ಮಾಡೋದನ್ನ ನಾವು ನೋಡಿದೀವಿ ಸ್ನೇಹಿತರ ಇದರಿಂದ ಅರ್ಥ ಆಗೋದ್ ಇಷ್ಟೇ ನೀವು ಸೇವಕನಾಗ್ಬೇಕು ಸೇವಾ ಮನೋಭಾವ ಬರಬೇಕು ನೀವೇನೇ ಕೆಲಸ ಮಾಡ್ತಿದ್ರು ನೀವ್ ಯಾರಿಗೆ ಒಬ್ಬರಿಗೆ ಏನಾದ್ರೂ ನೀವೊಬ್ಬರು ಸೇಲ್ಸ್ ಮ್ಯಾನ್ ಆಗಿರ್ಲಿ ನೀವ್ ಒಂದ್ ಪ್ರಾಡಕ್ಟ್ ಕೊಡ್ತಿದ್ರೆ ಕಸ್ಟಮರ್ ಇಸ್ ಅ ಕಿಂಗ್ ಅಂತ ಗಾಂಧೀಜಿ ಹೇಳಿದಾರೆ ನಾನು ಹೇಳ್ತಾ ಇದೀನಿ ಕಸ್ಟಮರ್ ಇಸ್ ಅ ಗಾಡ್ ಭಗವಂತ ಅವನು ಅವನಿಗೆ ಸೇವೆ ನೀವು ಕೊಟ್ರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಶ್ರದ್ಧೆ ನಿಮ್ಮಲ್ಲಿ ಇತ್ತು ಅಂದ್ರೆ ಆ ಅಬಿಡಿಯನ್ಸ್ ಇದ್ರೆ ಸೂಪರ್ ಆಗಿ ಸಿಗತ್ತೆ ಜ್ಞಾನ ಅನ್ನೋದು ಸಿಗಬೇಕು ಅಂದ್ರೆ ಸಿಂಪಲ್ ಆ ವೈರ್ ಕನೆಕ್ಷನ್ ಇದೆಯಲ್ಲ ಆ ವೈರ್ ಕನೆಕ್ಷನ್ ಏನಪ್ಪಾ ಅಂದ್ರೆ ಕಾಯ ವಾಚ ಮನಸ ನಾವೇನ್ ಹೇಳ್ತೀವಿ ಕಾಯ ವಾಚ ಮನಸ ಇದು ಒಬಿಡಿಯೆಂಟ್ ಆಗಿರ್ಬೇಕು ಡಿಸಿಪ್ಲೀನ್ ಆಗಿರ್ಬೇಕು ಇದಿದ್ದಾಗ ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ಅನ್ನೋ ಪ್ರೇಯರ್ ವೈಯರ್ ಕನೆಕ್ಷನ್ ಹೋಗಿ ಆ ಬಲ್ಬ್ ಆನ್ ಆಗತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವತ್ ನಾವ್ ಹೆಂಗಾಗಿದ್ದೀವಿ ಅಂದ್ರೆ ಎಲ್ಲ ನಾನ್ ನೆಳ್ದಂಗೆ ನಡಿಬೇಕು ನಾವೆಲ್ಲ ಹೆಂಗೆ ಅಂದ್ರೆ ನಮ್ಗೆ ಆಸೆಗಳು ಜಾಸ್ತಿ ಆಗಿದೆ ಕೆಲ್ಸಗಳು ಕಡಿಮೆ ಆಗಿದೆ ನಮ್ಗೆಲ್ಲ ಹೆಂಗೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಗಳು ಬೇಕು ನಮ್ಗೆ ಯಾರು ಹತ್ಸಿ ಕರಿಬೇಕು ಆವಾಗ್ಲೇ ನಾವ್ ಹೋಗೋದಿಲ್ಲ ಅಂದ್ರೆ ಇಲ್ಲ ಸ್ನೇಹಿತರೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾನ ಅಂತ ಬಂದಾಗ ಅಹ್ ಇವತ್ ಏನಾಗಿದೆ ಅಂದ್ರೆ ಭಕ್ತಿ ಅನ್ನೋದು ಕಮರ್ಷಿಯಲ್ ಆಗ್ಬಿಟ್ಟಿದೆ ಪೂಜೆ ಅವ್ನು ಹೋಮ ಅವನ ಅಡ್ವರ್ಟೈಸ್ಮೆಂಟ್ಸ್ಗಳು ಇಂಥ ಕಡೆ ನಾವು ಪೂಜೆ ಮಾಡ್ತಾ ಇದೀವಿ ಇದು ಅಡ್ವರ್ಟೈಸ್ಮೆಂಟ್ ಯಾವ್ದು ಅಡ್ವರ್ಟೈಸ್ಮೆಂಟ್ ಬೇಡ ಹಾಕ್ರಿ ನೀವು ಮಾಡೋ ಸೇವೆ ಹೆಂಗಿರ್ಬೇಕು ಅಂದ್ರೆ ಈ ಕೈಲಿ ಮಾಡಿದ್ ಈ ಕೈ ಗೊತ್ತಾಗ್ಬಾರ್ದು ಈ ಕೈಲಿ ಮಾಡಿದ್ ಈ ಕೈ ಗೊತ್ತಾಗಬಾರ್ದು ಯಾರಿಗೂ ಅಡ್ವರ್ಟೈಸ್ ಮಾಡೋ ಅವಶ್ಯಕತೆ ಇಲ್ಲ ಅವನು ಮೆಚ್ಬೇಕು ಅವ್ನಿಗದ್ ಲಭಿಸ್ಬೇಕು ಅವ್ನ್ಗದು ಸೇರ್ಬೇಕು ಅದು ಸೇರ್ತಾ ನಿಮ್ಮ ಕೆಲಸ ಮುಗಿತು ಅಂದ್ಕೊಳ್ಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಏನ್ ಮಾಡ್ತೀರಾ ಒಂದ್ ನಾಲ್ಕು ದಿವಸ ನಿಮ್ಮನ್ನು ನುಗ್ತಾರೆ ಒಂದ್ ತಪ್ಪು ಕೆಲಸ ಮಾಡಿ ಇಡೀ ಜನ್ಮ ನಿಮ್ಮನ್ನ ಜಾಲಾಡ್ತಾರೆ ಹಾಗಾಗಿ ಸ್ನೇಹಿತರೆ ಯಾವ ಅಡ್ವರ್ಟೈಸ್ಮೆಂಟು ಬೇಡ ನಿಮಗೆ ಆತ್ಮತೃಪ್ತಿ ಕೊಟ್ರೆ ಸಾಕು ಆ ಕೆಲಸನ ಮಾಡಿ ಅನ್ನೋದು ಕೇಳಕ್ ಇಷ್ಟ ಪಡ್ತೀನಿ ಅಂಡ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಂಗಿದ್ರೆ ಜ್ಞಾನ ಅನ್ನೋದು ಏನು ಸ್ನೇಹಿತರೆ ಒಂದು ಕತೆ ಹೇಳ್ಬಿಟ್ಟು ಆಮೇಲೆ ಜ್ಞಾನ ಅನ್ನೋದ್ರ ಬಗ್ಗೆ ಹೋಗೋಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಆಮೇಲೆ ಕತೆ ಕೇಳೋಣ ಒಂದು ಭತ್ತ ತಗೊಳ್ಳಿ ಭತ್ತದೊಳಗಡೆಗೆ ಅಕ್ಕಿ ಇರತ್ತೆ ಈ ಭತ್ತದ ಒಳಗಡೆ ಇರ್ತಕ್ಕಂಥ ಅಕ್ಕಿ ನಮಗ್ ಬೇಕಾಗಿರೋದು ಭತ್ತ ನಾವು ತಿನ್ನಲ್ಲ ಭತ್ತನ ಬಿಸಾಡ್ತೀವಿ ಆದ್ರೆ ನಾವು ಅಕ್ಕಿನ ತಿಂತೀವಿ ಅನ್ನ ಮಾಡಿಕೊಂಡು ಈ ಭತ್ತ ಅನ್ನೋದೇನಪ್ಪಾ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ನಮ್ಮ ಶರೀರ ಆದ್ರೆ ಅಕ್ಕಿ ಅನ್ನೋದು ನನ್ನೊಳಗಡೆ ಇರ್ತಕ್ಕಂಥ ಆತ್ಮ ನಾನು ಯಾರು ಅನ್ನೋದು ಈ ಅಕ್ಕಿ ಬಹಳ ಮುಖ್ಯ ಬರ್ಬೇಕಾಗಿರೋದು ಹೊರಗಡೆಗೆ ಈ ಅಕ್ಕಿ ನಮಗ್ ಬರ್ಬೇಕು ಅಂದ್ರೆ ಒಳಗಡೆ ಇರ್ತಕ್ಕಂಥ ಏನು ಲಿಂಗ ಶರೀರ ಅಂತ ಹೇಳ್ತೀವಿ ಇದು ಭೇದಿಸ್ಬೇಕು ಇದೆಲ್ಲ ಮುಖ್ಯ ನಮ್ಗೆ ಒಳಗಡೆ ಇರ್ತಕ್ಕಂತ ಆತ್ಮ ಮುಖ್ಯ ಆ ಜ್ಞಾನ ಅನ್ನೋದು ನಮಗ್ ಬರ್ಬೇಕು ಆ ಜ್ಞಾನ ಅನ್ನೋದು ಸಿಕ್ಬಿಟ್ರೆ ನಮ್ಗೆ ಆಟೋಮೆಟಿಕ್ಲಿ ಸಕ್ಸಸ್ ಸಿಕ್ಬಿಡತ್ತೆ ಜ್ಞಾನ ಅನ್ನೋದು ಎಷ್ಟು ಬಹಳ ಮುಖ್ಯ ಅಂದ್ರೆ ಸ್ನೇಹಿತರೆ ಹಂಗಿದ್ರೆ ಜ್ಞಾನ ಅನ್ನೋದು ಏನು ಜ್ಞಾನ ಅನ್ನೋದು ಏನಪ್ಪಾ ಅಂದ್ರೆ ನಿನ್ನ ಒಳತಕ್ಕಂತ ಅಕ್ಕಿ ಅಂದರೆ ಪ್ರತಿ ಒಂದು ಸುಖದಲ್ಲೂ ಪ್ರತಿಯೊಂದು ದುಃಖದಲ್ಲೂ ಪ್ರತಿ ಒಂದು ನೋವಲ್ಲೂ ಪ್ರತಿಯೊಂದು ಖುಷಿಲು ಅಥವಾ ಈ ಅವಮಾನದಲ್ಲಿ ಅಥವಾ ಸನ್ಮಾನದಲ್ಲಿ ಸಮನಾಗಿ ಇದ್ದು ಎಲ್ಲವನ್ನು ಆನಂದವಾಗಿ ಯಾರು ಸ್ವೀಕಾರ ಮಾಡ್ತಾರೋ ಅದೇ ಜ್ಞಾನ ಅಂದ್ರೆ ಆನಂದ ಆಗ್ಬೇಕು ನೀವು ಆನಂದ ಅನ್ನೋದು ನಿಮಗೆ ಸಿಕ್ಕ ಬಿಟ್ರೆ ನೀವು ಎಲ್ಲಾದ್ರಲ್ಲೂ ಕೂಡ ಹ್ಯಾಪಿನೆಸ್ ಅನ್ನೋದು ಹುಡುಕ್ ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ಸಕ್ಸಸ್ ಸಿಕ್ತು ಈ ಹ್ಯಾಪಿನೆಸ್ ಇಸ್ ಅ ಗಾಡ್ ಹ್ಯಾಪಿನೆಸ್ ಭಗವಂತ ನಾನು ಹೇಳ್ತಾ ಇದಿಲ್ಲ ನಂಬಿಕೆನೂ ಭಗವಂತ ಎಲ್ಲ ಓಕೆ ಆದ್ರೆ ಭಗವಂತನೇ ಹ್ಯಾಪಿನೆಸ್ ಅವ್ನು ಕಳಿಸಿರದ ನಮ್ಮ ಭೂಮಿ ಮೇಲೆ ನಾವು ಖುಷಿಯಾಗಿರ್ಲಿಕ್ಕೋಸ್ಕರ ಬಟ್ ಇವತ್ ಏನಾಗಿದೀವಿ ನಾವು ನಾವು ಭೂಮಿಯನ್ನ ಒಂದು ವರ್ಲ್ಡ್ ಕಲ್ಲ ಮೇಲೆ ಬತ್ತನ ಹಾಕಿದಾನೆ ಆ ಬತ್ತನ ಕುಟ್ಟಕ್ಕೆ ಭಗವಂತ ರೆಡಿಯಾಗಿದ್ದಾನೆ ಅವನ ಕೈಲಿ ಆರೆ ಇದೆ ಅವನ ಕೈಲಿ ಕೊಡ್ಬೇಕು ನೀವ್ ಶರಣಾಗ್ಬೇಕು ಆ ಕುಟ್ಟಿ ಆ ಅಕ್ಕಿನ ಹೊರ್ಗಡೆ ತೆಗಿತಾನೆ ನೀನ್ ಯಾರು ಅನ್ನೋದು ಈ ಪ್ರಪಂಚಕ್ಕೆ ಈ ಸಮಾಜಕ್ಕೆ ಗೊತ್ತಾಗತ್ತೆ ನಾವು ಬದುಕಿದ್ದ ಬದ್ಕದಲ್ಲ ಸತ್ ಮೇಲೂ ನಾವು ಬದುಕ್ಬೇಕು ಅದು ನಿಜವಾದ ಜ್ಞಾನ ಅಂದ್ರೆ ಅದು ನಿಜವಾದ ಸಾಧನೆ ಅಂದ್ರೆ ಸ್ನೇಹಿತರೆ ಒಂದು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರದ ಒಂದು ಒಳ್ಳೆ ಕತೆ ಕೇಳಿದ್ದೆ ಯೂಟ್ಯೂಬ್ ಅಲ್ಲೂ ಕೂಡ ನಿಮಗ್ ಸಿಗತ್ತೆ ಕೇಳ್ಬೋದು ಅದನ್ನ ಬಹಳ ಒಳ್ಳೆ ಕತೆ ಅದು ಜ್ಞಾನ ಅಂದ್ರೆ ಏನು ಅಂತ ಈ ಜ್ಞಾನ ಅನ್ನೋದು ಎಷ್ಟು ಬಹಳ ಮುಖ್ಯ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬ್ರಹ್ಮ ಜ್ಞಾನ ಅನ್ನೋದು ಸ್ನೇಹಿತರೆ ಅಹ್ ಒಬ್ಬ ಋಷಿ ಮುನಿ ಇರ್ತಾನೆ ಅವನ ನದಿ ತೀರದಲ್ಲಿ ವಾಸವಾಗಿರ್ತಾನೆ ಅವನ ಹೆಸರು ವರುಣ ಅಂತ ಹೇಳಿ ಅವನಿಗೆ ಒಬ್ಬ ಮಗ ಇರ್ತಾನೆ ಬರಗು ಹೇಳಿ ಸೊ ಈ ಋಷಿ ಹತ್ರಕ್ಕೆ ರಾಜ ಮಹಾರಾಜ ಅವರ ಮಕ್ಕಳು ಮೊಮ್ಮಕ್ಕಳು ಬೇರೆ ಬೇರೆ ಊರಿಂದ ಬಂದು ಈ ಒಂದು ವೇದ ಉಪನಿಷತ್ತು ಪುರಾಣ ಹೋಮ ಅವನ ಇವೆಲ್ಲ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟೊಂದು ವೇದ ಪಾಠಗಳನ್ನ ಕಲಿತಾರೆ ಆದ್ರೆ ಇವ್ರ ಮಗ ಅವ್ರ ಅಪ್ಪನ ಹತ್ರಕ್ಕೆ ಏನೂ ಕೇಳಿಸ್ಕೊಂತಿಲ್ಲ ಒಳ್ಳೆ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ ಇದನ್ನ ನೋಡ್ದಂತ ತಾಯಿ ಹೇಳ್ತಾಳೆ ಅಲ್ಲ ಕಣೋ ನಿನ್ನ ಅಪ್ಪನ ಹತ್ರಕ್ಕೆ ಎಲ್ರೂ ಬಂದ್ ಪಾಠ ಕಲಿತಾರೆ ನೀನ್ ನಿಮ್ಮ ಅಪ್ಪನ ಮಾತೆ ಕೇಳಲ್ವಲ್ಲ ನೀನ್ ಯಾಕೆ ಕಲಿಬಾರ್ದು ಅಂತ ಹೇಳ್ತಾರೆ ಅವಾಗ ನೋವು ಹೊರಗಡೆ ನಿಂತ್ಕೊಂತಾನೆ ಕೆಲವರು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇರ್ತಾರೆ ಹಿಂಗ್ ಬಂದಾಗ ನನ್ಗೆ ಹಿಂಗಾಯ್ತು ಈ ಗುರುಗಳಿಂದ ಹಿಂಗಾಯ್ತು ಅಂತ ಇದನ್ನ ಕೇಳ್ಬಿಟ್ಟು ಬ್ರಹ್ಮಜ್ಞಾನ ಅನ್ನೋದು ಬಹಳ ಮುಖ್ಯ ಅಂತ ಗೊತ್ತಾಗತ್ತೆ ಇವ್ನ ಹೋಗ್ಬಿಟ್ಟು ನೇರವಾಗಿ ಅಪ್ಪನ ಹತ್ರ ಕೂತ್ಕೊಂತಾನೆ ಅಪ್ಪ ನನ್ಗೊಂದು ಎಲ್ಪ್ ಆಗ್ಬೇಕಪ್ಪ ನಿನ್ನಿಂದ ಅಂತ ಹೇಳ್ತಾನೆ ಏನು ಅಂದ್ರೆ ನನಗೆ ಈ ಬೇಸಿಕ್ಸು ಇವೆಲ್ಲ ನನಗೆ ಬೇಕಾಗಿಲ್ಲ ಓಮ ಹವನಗಳೆಲ್ಲ ನನ್ಗೆ ನೇರವಾಗಿ ಬ್ರಹ್ಮ ಜ್ಞಾನ ಅಂತ ಹೇಳ್ತಾನೆ ಅವ್ರ ಅಪ್ಪಂಗೆ ನೆಗು ಬರುತ್ತೆ ಆಯ್ತಪ್ಪ ಬ್ರಹ್ಮ ಜ್ಞಾನನ ನಾನ್ ತಿಳ್ಸ್ಕೊಡಲ್ಲ ನೀನೇ ತಿಳ್ಕೊ ಸೊ ಬ್ರಹ್ಮ ಫಸ್ಟ್ ಬ್ರಹ್ಮ ಯಾರು ಅಂತ ತಿಳ್ಕೊ ಬ್ರಹ್ಮ ಅಂದ್ರೆ ನಾನು ಮತ್ತೆ ಎರಡು ಕ್ಲೂ ಕೊಡ್ತೀನಿ ಬ್ರಹ್ಮ ಅಂದ್ರೆ ಯಾರಪ್ಪ ಅಂದ್ರೆ ಒಂದು ಸಂತೋಷ ಯಾವಾಗ್ಲೂ ಸಂತೋಷವಾಗಿರೋನು ಇನ್ನೊಂದು ಸಾವಿಲ್ದಿರೋನು ಆ ಇಷ್ಟೇನಾ ಇಷ್ಟಾದ್ರೆ ಆದ್ರೆ ಬ್ರಹ್ಮಜ್ಞಾನ ಸಿಕ್ತ ಅಂತ ಹೇಳಿ ಖುಷಿಯಾಗಿ ಹೋಗ್ತಾನೆ ಮನೆಗ್ ಬಂದವ್ರ ಅಮ್ಮಂಗೆ ಹೇಳ್ತಾನೆ ಅಮ್ಮ ಇನ್ಮಿಂದ ಎರಡೋ ಊಟ ತಿಂತಿದ್ದೆ ಇನ್ಮಿಂದ ಮೂರೋತ್ ಊಟ ತಿಂತೀನಿ ನಾನು ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಅವ್ರ ಅಮ್ಮ ಊಟ ಹಾಕ್ತಾರೆ ಚೆನ್ನಾಗ್ ತಿಂತಾನೆ ದಪ್ಪ ಹಾಕ್ತಾನೆ ಸಂತೋಷ ಬಾಳ ಸಿಕ್ತದೆ ಯಾಕಂದ್ರೆ ಊಟ ತಿನ್ನೋದ್ರೆ ಸಂತೋಷ ಸಿಕ್ತಿದೆ ಆದ್ರೆ ಒಂದು ದಿವಸ ಅವ್ನಿಗೆ ಅರಿವು ಬರುತ್ತೆ ಆ ಅರಿವು ಏನಪ್ಪಾ ಅಂದ್ರೆ ಹೌದು ನಿನ್ನೆ ಮಾಡಿದ ಅನ್ನ ನಾನು ಇವತ್ತು ತಿಂದೆ ಅದು ಜೀರ್ಣ ಆಗೋಯ್ತು ಹಂಗಿದ್ಮೇಲೆ ಅನ್ನ ಸತ್ತೋಯ್ತಲ್ವಾ ಸಾವು ಅಲ್ವಾ ಅದು ಅಂತ ಅನ್ಕೊಂತಾನೆ ಇವನ್ ಮತ್ತೆ ಡೌಟ್ ಸ್ಟಾರ್ಟ್ ಆಗುತ್ತೆ ಅಪ್ಪನ ಹತ್ರ ಬಳಿ ಹೋಗ್ತಾನೆ ಅಪ್ಪ ನೀನ್ ಹೇಳ್ದಂಗೆ ಹಿಂಗ್ ಮಾಡ್ದೆ ಆದ್ರೆ ಅನ್ನ ತಿಂದೆ ಅದಕ್ಕೆ ಸಾವು ಅಂತಾನೆ ಖುಷಿ ನೆಗು ಬರತ್ತಾರ ಅಪ್ಪಂಗೆ ನೀನೆ ತಿಳ್ಕೊಂತೀಯ ಹೋಗು ಅಂತ ಹೇಳ್ತಾನೆ ತಿರ್ಗಾ ಬರ್ತಾನೆ ಕನ್ನಡಿ ಹಿಡ್ಕೊಂತಾನೆ ಫಿಸಿಕಲಿ ವರ್ಕೌಟ್ ಮಾಡಕ್ ಶುರು ಮಾಡ್ತಾನೆ ಆಹ್ಹ್ ಎಕ್ಸಸೈಸ್ ಮಾಡ್ಸಕ್ ಶುರು ಮಾಡ್ತಾನೆ ಎಸೈಸ್ ಮಾಡ್ತಾ ಅಮ್ಮ ಕೇಳ್ತಾಳೆ ಏನ್ ಮಾಡ್ತೀನಿ ಅಂದ್ರೆ ನಾನು ಬ್ರಹ್ಮಜ್ಞಾನ ಜ್ಞಾನ ಇದೀನಿ ಈ ತರ ಮಾಡಿದಾಗ ನಾನು ಹೆಂಗಾಗಿರ್ತೀನಿ ಸ್ಟ್ರಾಂಗ್ ಆಗಿರ್ತೀನಿ ನನಗ್ ಸಾವಿರಲ್ಲ ಸಂತೋಷನ ಸಿಗತ್ತೆ ಅಂತಾರೆ ಅವ್ರ ಅಮ್ಮ ನೆಕ್ತಾಳೆ ಯಾಕಮ್ಮ ನೆಕ್ತಾ ಇದೆಯಾ ಅಂದ್ರೆ ನಿಮ್ಮಪ್ಪ ಇದೇ ವಯಸ್ಸಲ್ಲಿ ಇದ್ದಾಗ ನಿನ್ಗಿಂತ ಗಟ್ಟ್ಮುಟ್ಟಿ ಆಗಿದ್ರು ಚೆನ್ನಾಗಿದ್ರು ಈಗಿದ್ದಾರೆ ನೀ ನಿಮ್ಮ ನಿಮ್ಮಪ್ಪ ಅಂತಾರೆ ಬಿಳಿ ಗಡ್ಡ ಬಂದಿದೆ ವಯಸ್ಸಾಗಿದೆ ಕಾಲ್ ನೋವು ಅಂತ ಇರ್ತಾರೆ ಅಂತ ಗೊತ್ತಾಯ್ತಾ ಹಂಗಿದ್ಮೇಲೆ ಇದಕ್ಕೂ ಕೂಡ ಅಂತ್ಯ ಇದೆ ಸರಿ ಏನ್ ಮಾಡೋ ಅಂತ ಗೊತ್ತಾಗಲ್ಲ ಯೋಚ್ನೆ ಮಾಡ್ತಾ ಮಾಡ್ತಾ ಅರ್ಥ ಆಗತ್ತೆ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಹೋಗ್ತಾನೆ ಅಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಂತಾನೆ ಹನ್ನೆರಡು ವರ್ಷ ಎಲ್ಲಾದ್ರ ಬಗ್ಗೆ ತಿಳ್ಕೊಂಡ್ ವಾಪಸ್ ಬರ್ತಾನೆ ಅಪ್ಪನ ಹತ್ರಕ್ಕೆ ಅಪ್ಪ ನೀನ್ ಹೇಳ್ದಂಗೆ ಊಟದಿಂದ ಸಂತೋಷ ಸಿಗ್ಲಿಲ್ಲ ಅದಾದ್ಮೇಲೆ ಬಲದಿಂದ ಸಿಗ್ಲಿಲ್ಲ ಸೊ ಈಗ ನನಗೆ ಆ ಮನಸ್ಸಿಂದ ಸಿಕ್ಕಿದೆ ಆ ಮನ ಮನ ಮನಸ್ಸಿಂದ ನಂಗೆ ಸಿಗ್ಲಿಲ್ಲ ಈಗ ಜ್ಞಾನದಿಂದ ಇದೆ ನನಗೆ ಜ್ಞಾನ ಇಷ್ಟು ಸಂಪಾದನೆ ಮಾಡಿದೆ ಹನ್ನೆರಡು ವರ್ಷದಲ್ಲಿ ಅಂತಾನೆ ಅವ್ರ ಅಪ್ಪ ಹೇಳ್ತಾನೆ ಅಲ್ಲಾ ಕಣೋ ನೀನ್ ತಿಳ್ಕೊಂಡ್ರದ್ ಒಂದು ಮೂರು ಬೆಟ್ಟದ ಬಗ್ಗೆ ಆತರ ಭೂಮಂಡದಲ್ಲಿ ಎಷ್ಟೊಂದ್ ಬೆಟ್ಟಗಳಿದೆ ಎಷ್ಟೊಂದ್ ಗೊತ್ತಿಲ್ಲದಾರ ಅಂತ ಅದೇ ಹೆಂಗ್ ನೀನ್ ಬ್ರಹ್ಮನ್ ಬಗ್ಗೆ ತಿಳ್ಕೊಂಡಂಗಾಯ್ತು ಹೇಳು ಅಂತಾನೆ ಅವಾಗ ಇವನಿಗೆ ಕದನ ಸ್ಟಾರ್ಟ್ ಆಗುತ್ತೆ ಒಳಗಡೆ ಯೋಚನೆ ಮಾಡ್ತಾ ಮಾಡ್ತಾ ಒಳಗಡೆ ತಿರ್ಗಿಸ್ತಾನೆ ಅವನಿಗೆ ಒಳಗಡೆ ಹುಡುಕ್ತಾ ಹೋಗ್ತಾನೆ ಬ್ರಹ್ಮ ಸಿಕ್ತಾನೆ ಆ ಬ್ರಹ್ಮ ಆನಂದ ಆಗತ್ತೆ ಆನಂದನೆ ಸಚ್ಚಿದಾನಂದ ಆಗತ್ತೆ ಸಚ್ಚಿದಾನಂದದಲ್ಲೇ ಬ್ರಹ್ಮ ಇದಾನೆ ಅನ್ನೋದು ಗೊತ್ತಾಗತ್ತೆ ಸ್ನೇಹಿತರೆ ಕಥೆಯಿಂದ ಅರ್ಥ ಆಗೋದು ಒಂದೇ ಅನ್ನಮಯ ಕೋಶವಾಗ್ಲಿ ಪ್ರಾಣಮಯ ಕೋಶವಾಗ್ಲಿ ಮನೋಮಯ ಕೋಶವಾಗ್ಲಿ ಜ್ಞಾನಮಯ ಕೋಶವಾಗ್ಲಿ ಯಾವ್ದೂ ಅಲ್ಲ ಆನಂದಮಯ ಕೋಶ ಆನಂದ ಅನ್ನೋದು ಒಳಗಡೆ ಸಿಕ್ಬಿಟ್ರೆ ಅದಕ್ಕಿಂತ ಜ್ಞಾನ ಇನ್ಯಾವುದೂ ಇಲ್ಲ ಅಂತ ಹೇಳಿ ಹೇಳಕ್ ಇಷ್ಟ ಪಡ್ತೀನಿ ಿದ್ರೆ ಈ ಜ್ಞಾನ ಅನ್ನೋದು ಏನು ಹೆಂಗ್ ಸಿಗತ್ತೆ ಸ್ನೇಹಿತರೆ ಜ್ಞಾನ ಅನ್ನೋದು ನಿಮ್ಗೆ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಆನಂದವಾಗಿರೋದನ್ನ ಕಲಿಬೇಕು ಆನಂದ ಹೆಂಗ್ ಸಿಗತ್ತೆ ಆನಂದ ಹೆಂಗ್ ಆಗತ್ತೆ ಯಾವಾಗ್ಲೂ ದುಃಖ ನಮ್ಮನೇಲಿ ನನ್ ಕಣ್ ನೋಡಿದ್ರೆ ಗೊತ್ತಾಗತ್ತೆ ನನ್ ಮೂಗ್ ನೋಡಿದ್ರೆ ಗೊತ್ತಾಗತ್ತೆ ನನ್ ಬಾಯಲ್ಲಿ ಕೆಟ್ಟ ಮಾತಾಡೋ ಗೊತ್ತಾ ನನ್ ಜೀವನ ಪರಿಸ್ಥಿತಿ ನೋಡ್ಕೊಂಡು ನಾನು ಹೆಂಗ್ ಆನಂದವಾಗಿರ್ಲಿ ಅಂದ್ರೆ ಸ್ನೇಹಿತರೆ ನಾನ್ ಕಲ್ತಿದ್ ನನಗೆ ಜೀವನ ಈಗೀಗ ಅರ್ಥ ಮಾಡ್ಸಿರೋದು ಇಷ್ಟೇನೆ ನಾನು ಪೂರಾ ಹೋಗಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಕೂಡ ಹೋಗ್ತಾ ಇದ್ದೀನಿ ಆ ಹೋಗ್ತಾ ಹೋಗ್ತಾ ನನಗ್ ಗೊತ್ತಾಗಿರೋದು ಒಂದೇ ಆನಂದ ಬೇಕು ಅಂದ್ರೆ ಮೊದಲನೇದು ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಬೇಕುಗಳು ಇರಬಾರ್ದು ಇಚ್ಛೆಗಳು ಇರಬಾರ್ದು ಬೇಕು ಅಂದ್ರೆ ಕನಸೇ ಇರಬಾರ್ದು ಕನಸು ಬೇರೆ ಇಚ್ಛೆಗಳು ಬೇರೆ ಕನಸು ನಿನಗಿದೆ ಓಕೆ ಯಾರನ್ನೋ ನೋಡ್ತೀರಾ ಯಾರೋ ಆದಾಯ ನೋಡ್ತೀರಾ ಅವನ ಖುಷಿನ ನೋಡ್ತೀರಾ ಆತರ ನನ್ಗೆ ಇಲ್ವಲ್ಲ ಅಂತ ನೀವು ಕೊರಗ್ತೀರಾ ಅಲ್ಲಿ ಬೇಕುಗಳು ಬಂತು ಅವನ್ ತರ ನನ್ ಬೇಕು ಅವನ್ ತರ ನನ್ಗಾಗ್ಬೇಕು ಅವನ್ ತರ ನನ್ಗಿರ್ಬೇಕು ಈ ಬೇಕುಗಳು ಇರಬಾರ್ದು ಆವಾಗ ಆನಂದ್ವಾಗ್ತೀರಾ ಹಾಗಂತ ಬರ್ದೇದಾಗ ಕೊರುಗ್ಬಾರ್ದು ಬಂದಿಲ್ಲ ಅಂತ ಕೊರುಗ್ಬಾರ್ದು ಅವ್ರಗ್ ಬಂತು ನನಗ್ ಬಂದಿಲ್ಲ ಅನ್ನೋ ಕೊರಗ್ ಬೇಡ ಏನ್ ಬೇಕು ಅದನ್ನ ಕೊಟ್ಟಿದ್ದಾನೆ ಅವ್ನು ಚೆನ್ನಾಗ್ ಗೊತ್ತು ನಿನ್ಗೆ ಏನ್ ಕೊಡ್ಬೇಕು ಅಂತ ಅವ್ನು ಕೊಟ್ಟಿದ್ದಾನೆ ಅದ್ರಲ್ಲಿ ಖುಷಿಯಾಗಿರು ಸೊ ಬೇಕುಗಳು ಇರಬಾರ್ದು ಹಾಗಂತ ಬರ್ದೇದಾಗ ಕೊರಗ್ಬಾರ್ದು ಮೂರನೇದು ಬಂದಾಗ ಹಾರಬಾರ್ದು ನನಗೆಲ್ಲಾ ಸಿಕ್ಬಿಡ್ತು ಅಂತ ಜಂಬ ಪಡಬಾರ್ದು ಈ ಮೂರು ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ನೀವು ಇರ್ತೀರಾ ಅನ್ನೋದು ಕೇಳಕ್ ಇಷ್ಟ ಪಡ್ತೀನಿ ಇದು ಬಹಳ ಕಷ್ಟ ಬಟ್ ಒಂದ್ ಲೆವೆಲ್ ಹೋಗ್ಲೇಬೇಕು ಈಗ ಒಂದೇ ಒಂದು ಹೇಳ್ತೀನಿ ಅವನಿಗಿರೋದು ನಿಮಗ್ ಸಿಗ್ಲಿಲ್ಲ ನೀವು ಕೊರಗ್ತೀರಾ ನೋವು ಪಡ್ತೀರಾ ಆಳ್ತೀರಾ ಏನು ಉಪಯೋಗ ನಿಮಗೆ ಬರತ್ತಾ ಬರಕ್ ಸಾಧ್ಯನೇ ಇಲ್ಲ ಬರ್ಲಿಲ್ಲ ಅಂತ ಕರ್ಕೊಂಡು ನೀವು ಕುತ್ಕೊಳ್ಳಿ ದಿನ ಪೂರ್ತಿ ಕಲ್ತ್ ಕುತ್ಕೊಳ್ಳಿ ಸ್ನೇಹಿತರೆ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾವ್ ಎಷ್ಟು ವರ್ಷ ಬದುಕ್ತೀವಪ್ಪ ಅಂದ್ರೆ ನೂರ ಇಪ್ಪತ್ತ್ ವರ್ಷ ಅಂತ ಒಂದ್ ಹೇಳ್ತಾರೆ ನೂರ ಇಪ್ಪತ್ ವರ್ಷ ಯಾವ್ದ್ರ ಪ್ರಕಾರ ಸೂರ್ಯ ಚಂದ್ರರ ಚಲನೆಯ ಪ್ರಕಾರ ಆಕ್ಚುಲಿ ಒಳಗಡೆ ಇರ್ತಕ್ಕಂಥ ಆತ್ಮದ ಲೆಕ್ಕವೇ ಬೇರೆ ಆತ್ಮದ ಲೆಕ್ಕ ಉಸಿರಾಟದ ಮೇಲೆ ಇದೆ ಅದಕ್ಕೆ ಒಂದು ಒಳ್ಳೆ ಮಾತು ಹೇಳ್ತಾರೆ ಇಪ್ಪತ್ತೊಂದು ಸಾವಿರದ ಆರ್ನೂರ ಸಲಿ ನೀವು ಉಸಿರಾಡಿದ್ರೆ ಒಂದು ದಿನದ ಆಯುಷ್ ಮುಗೀತು ಅಂತ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೈಮ್ಸ್ ನೀವು ಬ್ರೀತ್ ಮಾಡಿದ್ರೆ ಒಂದ್ ಐಸ್ ಮುಗೀತು ಒಂದಿನ ಆಯ್ತು ಮುಗೀತು ನಂದು ಈ ಟೈಮ್ ಮತ್ತೆ ಬರಲ್ಲ ಇದಕ್ಕೋಸ್ಕರ ಯಾಕೆ ಕೊರಕ್ತೀರಾ ಕೊರಗಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ ಒಂದ್ ತಿಳ್ಕೊಳ್ಳಿ ಇದು ಒಂದು ನಾಟಕ ರಂಗ ಇಲ್ಲಿ ನಾವು ಮೂಕ ಪ್ರೇಕ್ಷಕರಾಗಬೇಕು ನಾವಿಲ್ಲಿ ಹೇಳಂಗಿಲ್ಲ ಹಿಂಗ್ ಆಕ್ಟ್ ಮಾಡುವಂತ ಆಕ್ಟಿಂಗ್ ಅವ್ನ ಡೈರೆಕ್ಟರ್ ಕೊಟ್ಬಿಟ್ಟಿದ್ ಸ್ಕ್ರಿಪ್ಟ್ ಅವನ್ ಕೆಲಸ ಅವ್ನು ಮಾಡ್ತಾ ಇದ್ದಾನೆ ಅವ್ನು ಯಾಕೆ ನಂತರ ಇಲ್ಲ ನಿನ್ ತರ ಯಾಕಿರ್ಬೇಕು ಅವ್ನ್ ಆಕ್ಟಿಂಗ್ ಅವ್ನ್ ಕೊಟ್ಟಿದ್ದಾನೆ ಅವ್ನ್ ಬಗ್ಗೆ ನೀವ್ ತಿಂಕ್ ಮಾಡಕ್ ಹೋಗ್ಬೇಡಿ ನಿನ್ನ ಆಕ್ಟಿಂಗ್ ಏನು ನಾವು ಬರೀ ಹಂಗಾರೆ ಮೂಕ ಪ್ರೇಕ್ಷಕರಾಗಿರ್ಬಾರ್ದ ಇಲ್ಲ ನೀವ್ ಪಾತ್ರರು ಆಗ್ಬೇಕು ಯಾವಾಗ ನಿನ್ನ ಸಮಯ ಬಂದ ಮಾತ್ರ ನಿನ್ ಪಾತ್ರ ಮಾಡ್ಬೇಕು ಮತ್ತೆ ಸೈಲೆಂಟ್ ಮೂಕ ಪ್ರೇಕ್ಷಕನಾಗ್ಬೇಕು ನಿನ್ ನಿನ್ ಪಾತ್ರ ಇಲ್ವಾ ಸೈಲೆಂಟ್ ಆಗಿ ನೋಡ್ತಾರೆ ಏನೇನ್ ನಡೀತಾರತ್ತೆ ಏನೇನ್ ನಡೀತಾರತ್ತೆ ಏನ್ ನಡೆದ್ರು ಭಗವದ್ಗೀತೆಯ ಕೊನೆಯ ಸಾರಾಂಶ ಒಂದೇ ಆಗೋದಲ್ಲ ಒಳ್ಳೇದಿಕ್ಕೆ ಆಗಿದ್ದೆಲ್ಲ ಒಳ್ಳೇದಿಕ್ಕೆ ಆಗೋದು ಒಳ್ಳೇದಿಕ್ಕೆ ಮುಂದೆ ಆಗೋದು ಒಳ್ಳೇದೇ ಅಂತ ಅಂದ್ಕೊಂಡ್ಬಿಟ್ರೆ ಜೀವನ ಖುಷಿಯಾಗಿರತ್ತೆ ಇದನ್ನೇ ಭಗವಂತ ತಂದಿರೋದು ತಂದಿಲ್ದಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ಹೋಗಿರೋದ್ರ ಬಗ್ಗೆ ಯಾಕೆ ಕಳ್ತೀಯ ನಿನ್ನೆ ಯಾರ್ದು ಆಗಿತ್ತು ಇವತ್ತು ನಿಂದಾಗಿದೆ ನಿಂದಾಗಿರೋದು ನಾಳೆ ಯಾರ್ದು ಆಗತ್ತೆ ನೀನ್ ಏನೂ ತಂದಿಲ್ಲ ಹೋಗ್ಬೇಕಾರೆ ಏನೂ ತಗೊಂಡೋಗಲ್ಲ ಅದಕ್ಕೋಸ್ಕರ ಯಾಕೆ ಇಷ್ಟು ನೊಂದ್ಕೊಂತೀಯ ಅನ್ನೋ ಒಂದು ಭಗವದ್ಗೀತೆ ಸಾರಾಂಶ ನೀವ್ ಅರ್ಥ ಆಗ್ಬಿಟ್ರೆ ಜೀವನ ಅರ್ಥ ಆಗತ್ತೆ ಸ್ನೇಹಿತರೆ ಇವೆಲ್ಲ ಕೇಳಿದೀವಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ನೀವು ಕಲ್ತ್ಕೊಳ್ಳಿಲ್ಲ ಜೀವನ ನಿಮಗೆ ಕಲ್ಸತ್ತೆ ನನ್ ಪ್ರಕಾರ ನನ್ನ ಯಾರು ಕೇಳ್ತಾರೆ ನಿನ್ನ ಗುರುಗಳು ಯಾರಪ್ಪ ಅಂದ್ರೆ ನಾನು ಹೇಳ್ತೀನಿ ಟೀಚರ್ ಹೆಸರಿದೆ ವರ್ಕ್ ಹೊಳಿ ಹೇಳ್ತೀನಿ ಅವ್ರ ಹೆಸರು ಹೇಳ್ತೀನಿ ಮೈ ಲೈಫ್ ಇಸ್ ಮೈ ಬೆಸ್ಟ್ ಟೀಚರ್ ನನ್ನ ಏ ನನಗೆ ಗುರು ನನ್ನ ಲೈಫ್ ನನ್ನ ಕಲಿಸ್ತಾ ಇದೆ ನನ್ನ ಲೈಫ್ ನನ್ಗೆ ಹೇಳ್ಕೊಡ್ತಾ ಇದೆ ಸ್ನೇಹಿತರೆ ಮುಖ್ಯವಾಗಿರ್ತಕ್ಕಂಥದ್ದು ನಿನ್ನಂತೆ ಪ್ರಪಂಚ ಯಾವ ಎಂದಿ ನಡಿಬಹುದು ಆದ್ರೆ ಯಾವಾಗ್ಲೂ ನಡೆಯುತ್ತೆ ಅಂತ ಅಂದ್ಕೊಳಕ್ ಹೋಗ್ಬೇಡ ನಿನ್ ಪ್ರಕಾರ ಅವತ್ತು ನಡಿಯಲ್ಲ ಕೆಲವೊಂದ್ಸತಿ ಮಿಸ್ ಆಗುತ್ತೆ ಕೆಲವೊಂದ್ಸತಿ ನಮ್ ಇಷ್ಟವಾದ ಹೀರೋ ವಿಲನ್ ಹೊಡಿತಾರ ಖುಷಿ ಆಗ್ತಿರತ್ತೆ ಇನ್ನೊಂದ್ಸತಿ ವಿಲನ್ ಹೀರೋಗಿ ಹೊಡಿತಾನೆ ನೋಡ್ಲೇಬೇಕು ನಾವು ಏನು ಕಿರ್ಚಾಡದ್ ಏನು ಮಾಡಕ್ಕಾಗಲ್ಲ ಸೊ ನಿನ್ನಂತೆ ಪ್ರಪಂಚ ನಡೆಯಲ್ಲ ನಡೆದಾಗ ಖುಷಿಯಾಗಿರು ನಡಿದಾಗ ಮೂಕ ಪ್ರೇಕ್ಷಕನಾಗಿ ನೋಡು ನನ್ ಸಮಯ ಅಲ್ಲ ಅಂತ ಅಂಡ್ ಫೈನಲಿ ನಾನು ಹೇಳೋದೊಂದೇ ಅಹಂಕಾರ ಬೇಡ ನನ್ನ ಹತ್ರ ಎಲ್ಲ ಇದೆ ನನ್ನ ಗೊತ್ತಿರೋ ಅಷ್ಟ್ ಯಾರಿಗೂ ಇಲ್ಲ ನನ್ನ ಹತ್ರ ಇರೋ ಬಲ ಯಾರಿಗೂ ಇಲ್ಲ ಅನ್ನೋ ಅಹಂಕಾರ ಬೇಡ ಅಂಡ್ ಆಡಂಬರ ಬೇಡ ನನ್ನ ಹತ್ರ ಇಷ್ಟಿದೆ ನಾನು ಇಷ್ಟೊಂದ್ ಸಹಾಯ ಮಾಡದೆ ಈಗ ನೋಡ್ತಾ ಇದೀವಲ್ಲ ಕೆಲವರು ಅಕ್ಕಿ ಕೊಟ್ಟಿ ಬೆಳೆ ಕೊಟ್ಟಿ ಸೆಲ್ಫಿ ತೆಗೆದು ಹಾಕೊಳ್ಳೋದು ನನಗೆ ಇಷ್ಟೊಂದು ಮಾಡದೆ ಹೆಲ್ಪ್ ಅನ್ನೋದು ನಾನು ಇವ್ರಿಗೆ ಇದ್ಕೊಡಿಸ್ದೆ ಈ ಆಡಂಬರ ಬೇಡ ನಾನು ಇಷ್ಟೊಂದು ಪೂಜೆ ಮಾಡಿಸ್ತೇನೆ ಅನ್ನೋ ಆಡಂಬರ ಬೇಡ ಅಹಂಕಾರ ಬೇಡ ಆಡಂಬರ ಬೇಡ ಅಂಡ್ ಮುಖ್ಯವಾಗಿರ್ತಕ್ಕಂಥದ್ದು ಹಂಗಂದ್ರೆ ಏನ್ ಬೇಕು ಜ್ಞಾನ ಕೇಳೋದು ಒಂದೇ ಭಗವಂತ ಕೇಳೋದು ನಿಮ್ನೊಂದೇ ಸರಳತೆಯ ಜೀವನ ಸರಳತೆಯಿಂದ ಬಾಳಿ ನಿಮ್ಮ ಹತ್ರಕ್ಕೆ ಏನಿದೆ ಅದ್ರ ಖುಷಿ ಪಡಿ ನಿಮ್ ಕೊಟ್ಟಿರೋದನ್ನ ಭಗವಂತ ಪ್ರಸಾದ ಅಂತ ತಗೊಳ್ಳಿ ನಿಮ್ಗೆ ಇನ್ನೂ ಹೆಚ್ಚಿನದ್ ಕೊಡ್ತಾನೆ ಹೇಳಕ್ ಇಷ್ಟ ಪಡ್ತೀನಿ ಸೊ ಫೈನಲ್ ಆಗ ಮತ್ತೆ ಹೇಳ್ತೇನೆ ಸ್ವಿಚ್ ಅನ್ನೋ ಭಕ್ತಿನ ಆನ್ ಮಾಡಿದ್ರೆ ಪ್ರೇಯರ್ ಅನ್ನೋ ಸೇವಕನಾಗಿ ನೀವು ವೈಯರ್ ನ ಆನ್ ಮಾಡಿದ್ರೆ ಜ್ಞಾನದಿಂದ ವೈಯರ್ ನ ಆನ್ ಮಾಡಿದ್ರೆ ಭಗವಂತ ಅನ್ನೋ ಬಲ್ಬ್ ಆನ್ ಆಗ್ತಾನೆ ಅನ್ನೋದನ್ನ ಹೇಳಕ್ ಪಡ್ತೀನಿ ಇಷ್ಟ ಹೇಳ್ತಾ ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇಲ್ಲಿಗೆ ಈ ಮಾತನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು